ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಸುಲಭವಾಗಿ ಒಂದು ಲೆಮನ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾಗಿ ಕ್ವಿಕ್ ಆಗಿ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡೋಣ. ಬನ್ನಿ, ಇಲ್ಲಿ ನಾನು ಫಸ್ಟು ಒಂದು ಬೌಲ್ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ಸೋನಾ ಮಸೂರಿ ಅಕ್ಕಿ, ಸ್ವಲ್ಪ ತೆಂಗಿನ ತುರಿ, ಒಂದು ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು 2-3 ಹಸಿಮೆಣಸಿನ್ಕಾಯಿನ ಈ ಥರ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಬೇಳೆ, ಒಂದು 3-4 ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆ, ಸಾಸಿವೆ, ನಿಂಬೆ ರಸ, ಜೀರಿಗೆ, ಉಪ್ಪು, ಸ್ವಲ್ಪ ಸ್ವಲ್ಪ ಅರಿಶಿನ. ನಾನೀಗ ಫಸ್ಟು ಒಂದು ಪ್ಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ನೆಕ್ಸ್ಟ್ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಇದಿಷ್ಟು ಸ್ವಲ್ಪ ಹಾಗೇನೆ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ತೆಂಗಿನ ತುರಿ ಹಾಕೊಳ್ಳಿ, ಹಾಗೇನೆ ಅರಿಶಿನ ಪುಡಿ. ಇವಾಗ ಇದಕ್ಕೆ ಅನ್ನ ತಗೊಂಡಿದ್ದೀವಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ರುಚಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನಿಂಬೆ ರಸ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿದ್ರಲ್ಲ ಈರುಳ್ಳಿ ಬಳಸದಲ್ಲೇ ಹೇಗೆ ಒಂದು ರುಚಿಯಾದ ಒಂದು ಲೆಮನ್ ರೈಸ್ ಮಾಡೋದು ಅಂತ. ನೀವು ಮಾಡ್ಕೊಳ್ತೀನಿ, ಎಲ್ಲರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ವೆಲ್ ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.